ಸಾರಿಗೆ ಆಯುಕ್ತ ಎನ್ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನಟಿ ರಾಗಿಣಿ ಫ್ರೆಂಡ್ ರವಿಶಂಕರ್ ಸಸ್ಪೆಂಡ್, ಘರ್ಖಾನಾ ಘಾಟ್ಕಾ ಡ್ರಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ರವಿಶಂಕರ್ ಈಗ ಕೆಲಸದಿಂದ ತೆಗೆದುಹಾಕಲಾಗಿದೆ. ಆರ್ಟಿಒ ಕಚೇರಿಯಲ್ಲಿ SDA ಸೆಕೆಂಡ್ ಡಿವಿಜನ್ ಕ್ಲಾರ್ಕ್, ಈ ಕ್ಲಾರ್ಕ್ ನನ್ನ ಈಗ ತೆಗೆದು ಹಾಕಲಾಗಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ ಆಯುಕ್ತರು. ಸೊ ಈ ವಿಚಾರದಲ್ಲಿ ಈಗ ಬರ್ತಾ ಇರುವಂತಹ ಮಾಹಿತಿ, ರವಿಶಂಕರ್ನ ಘರ್ಕಾನ ಘಾಟ್ಕ ಆಗ್ಬಿಟ್ರು. ಈ ಕಡೆಗೆ ಸರ್ಕಾರಿ ಹುದ್ದೆನೂ ಇಲ್ಲ, ಆ ಕಡೆಗೆ ರಾಗಿಣಿನೂ ಇಲ್ಲ. ಈಗ ಜೈಲ್ ಕಂಬಿಯನ್ನು ಎಣಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವ ಹಂತಕ್ಕಿದೆ. ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಅವ್ರನ್ನ ಕಸ್ಟಡಿಗೂ ಕೂಡ ತಗೊಂಡಿದ್ದಾರೆ, ವಶಕದಲ್ಲಿದ್ದಾರೆ. ಸೊ ಈಗ ಸರ್ಕಾರಿ ಹುದ್ದೆ ಇತ್ತು, ನೆಮ್ಮದಿಯಾಗಿ ಜೀವನ ನಡೆಸ್ಕೋಬಹುದಾಗಿತ್ತು, ಯಾವುದೋ ಆಸೆಗೆ ಬಿದ್ದು ಈಗ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ನೋಡಿ ಎಂತೆಂಥ ಪರಿಸ್ಥಿತಿಗಳನ್ನು ಎಂತೆಂಥವರು ಹೇಗೆ ಹೇಗೆ ಯಾವ ರೀತಿಯಾಗಿ ನಿರ್ಮಾಣ ಮಾಡಿಕೊಳ್ತಾರೆ ಅಂತ. ಇದಕ್ಕಿಂತಲೂ ಉದಾಹರಣೆಗಳು ಬೇಕಾ? ಯಾವ್ಯಾವ ರೀತಿಯಾಗಿ ಹೋಗ್ತಾರೆ ನೋಡಿ. ಇದ್ದಿದ್ದು ಒಂದು ಸರ್ಕಾರಿ ಹುದ್ದೆ, ಆ ಸರ್ಕಾರಿ ಹುದ್ದೆ ಪಡೆಯೋಕೆ ಎಷ್ಟೋ ವರ್ಷಗಳಿಂದ ಶ್ರಮ ಪಟ್ಟಿರ್ತಾರೆ, ಓದಿರ್ತಾರೆ, ಎಕ್ಸಾಮನ್ನು ಬರೆದಿರ್ತಾರೆ, ದೇವ್ರನ್ನ ಎಷ್ಟೋ ಬೇಡ್ಕೊಂಡಿರ್ತಾರೆ. ಒಂದು ಸರ್ಕಾರಿ ಹುದ್ದೆ ಸಿಕ್ಬಿಟ್ರೆ ಸಾಕಪ್ಪ, ಜೀವನ ಸೆಟ್ಲ್ ಆಗೋಗ್ಬಿಡುತ್ತೆ ಅನ್ನೋ ಮನಸ್ಥಿತಿ ಅವರು ತುಂಬ ಜನ ಇರಬೇಕಾದ್ರೆ, ಸರ್ಕಾರಿ ಹುದ್ದೆ ಸಿಕ್ಕಾಗ ನೆಮ್ಮದಿಯಾಗಿ ಮದುವೆ ಹಾಕ್ಕೊಂಡು ಹೆಂಡತಿ ಜೊತೆಗೆ ಇರಬೇಕಾದಾಗ ಇದ್ಯಾಕೆ ಇರಲಾರದ ಆಸೆ ಬಂದು ದುಡ್ಡನ್ನು ಮಾಡುವಂಥ ದಂಧೆ, ಆಸೆ ಎಲ್ಲವನಿಗೂ ಇರುತ್ತೆ. ಈ ದುಡ್ಡು ಮಾಡುವಂಥ ದಂಧೆಗೆ ಅದು ಕ್ಲರ್ಕಾಗಿ ಇಳಿದ್ರೆ ಹೊರೆ ಆಗೋದು ಯಾರ ಮೇಲೆ? ಅಲ್ಲಿ ಕೆಲಸಕ್ಕೆ ಬರುವಂಥವರು, ನಮ್ಮ ಕೆಲಸ ಮಾಡಿಕೊಡಿ ಅಂತ RTO ಬರುವಂಥವ್ರು ಯಾರು ಜನ ಇರ್ತಾರೆ? ಜನರ ದುಡ್ಡನ್ನೇ ತಿನ್ನುತ್ತಾನೆ? ಅಥವಾ ಬೇರೆ ಏನಾದರೂ ಮಾರ್ಗ ಇದೆಯಾ ಈ ಡ್ರಗ್ಸ್ ಮೂಲಕವಾಗಿ?